ಸಂಸ್ಥೆ ಬೆಳಿಬೇಕು ಅಂದ್ರೆ ಸ್ವಇಚ್ಛೆ ಇರಬೇಕು. ಅದಕ್ಕೆ ತಕ್ಕ ಹಾಗೆ ಒಂದು ಗಿಡ ಬೆಳಿಬೇಕಾದ್ರೆ ಹೇಗೆ ನೀರು ಗೊಬ್ಬರ ಎಲ್ಲ ಬೇಕೋ ಆ ಸಂಸ್ಥೆ ಬೆಳಿಬೇಕಾದ್ರೆ ಅದಕ್ಕೊಂದು ಸಪೋರ್ಟ್ ಬೇಕು, ಅದನ್ನು ಪೋಷಣೆ ಅಂತೀವಿ. ಹಾಗೆ ಈ ಒಂದು ಸ್ಕೂಲು ಅನ್ನೋದಕ್ಕಿಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಪವಿತ್ರವಾದ ಸ್ಥಳದಲ್ಲಿ ನನಗೊಂದು ಈ ನನ್ನ ಮುಳಬಾಗಲು ನಾನು ನೋಡೇ ಇರಲಿಲ್ಲ. ಫಸ್ಟ್ ನಾವು ಕೋಲಾರ ಡಿಸ್ಟ್ರಿಕ್ಟ್ನವರಾದರೂ ಮುಳಬಾಗಲು ನೋಡಿರಲಿಲ್ಲ. ಆದರೂ ಒಂದು ಅವಕಾಶ ನಮ್ಮ ಜೊತೆಯಲ್ಲೇ ಓದ್ದ ನಮ್ಮ ಸಹಪಾಠಿಗಳಾದಂಥ ಮೇಡಮ್ ಅವರು, ಈ ನಮ್ಮ ಸ್ವರ್ಣಪ್ಪ ಅವರು 34 ವರ್ಷ ಆದಮೇಲೆ ನಮ್ಮನ್ನು ಜ್ಞಾಪಿಸ್ಕೊಂಡ್ರು. ನಾವು ಓದಿ ಜೊತೆಯಲ್ಲೇ ಓದ್ದವರು 34 ವರ್ಷ ಆದಮೇಲೆ ಓ ವಿಜಯಶಾಂತಿ ಅಂತ ಒಬ್ರು ಇದ್ರು ಅಂತ ಹೇಳಿ ಎಲ್ಲೋ ಜ್ಞಾಪಿಸ್ಕೊ ಎಲ್ಲೋ ಅವ್ರ ಕನಸು ಬಿದ್ದಿರಬೇಕು ಅನ್ಕೋತೀನಿ. ನನಗೆ ಅದೊಂದು ಸೌಭಾಗ್ಯ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ಬೆಂಗಳೂರಿನಲ್ಲಿ ಮಕ್ಕಳು ಒಂದು ಅರ್ಥ ಮಾಡ್ಕೋಬೇಕು, ಒಂದು ಇಚ್ಛೆ ಇರಬೇಕು, ಮಕ್ಕಳು ಬೆಳಿಬೇಕು, ಮಕ್ಕಳನ್ನ ಬೆಳೆಸಬೇಕು. ಆ ಒಂದು ಇಚ್ಛೆ ಪೋಷಕರಲ್ಲೂ ಇರಬೇಕು, ಮಕ್ಕಳಲ್ಲೂ ಇರಬೇಕು. ಪೋಷಕರು ಮಕ್ಕಳನ್ನ ಬೆಳೆಸಬೇಕಾದ್ರೆ ನನ್ನ ಮಗ ಒಳ್ಳೆಯವನಾಗಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನಾನು TCH ಮಾಡಿದ ಮೇಲೆ ಕೋಲಾರದಲ್ಲಿ ನಮ್ಮ ತಾಯಿ, ನಮ್ಮ ಅಣ್ಣನೂ ಒಬ್ಬ JDP ಆಗಿ ರಿಟೈರ್ಡ್ ಆದರು. ನಮ್ಮ ತಾಯಿ 10 ರೂಪಾಯಿ ಕೊಟ್ಬಿಟ್ಟು ನೀನು ಬೆಂಗಳೂರಿನಲ್ಲಿ ಏನಾದರೂ ಒಂದು ಕೆಲಸ ಹುಡುಕೋ, ನೀನು ಅಲ್ಲಿ ಹೋಗು, ಹಳ್ಳಿಗಳಲ್ಲಿ ಇರಬೇಡ ಅಂಥೇಳಿ ಬರೀ 10 ರೂಪಾಯಿ ಕೊಟ್ಬಿಟ್ಟು ಕಳಿಸಿದ್ರು. 4 ರೂಪಾಯಿ ಚಿಂತಾಮಣಿಯಿಂದ ಬೆಂಗಳೂರಿಗೆ 4 ರೂಪಾಯಿ ಚಾರ್ಜ್. ಅಲ್ಲಿ ನಮ್ಮ ಅಕ್ಕ ಮನೆಯಲ್ಲಿ ನನಗೆ ಆಸರೆ ಕೊಟ್ಟರು. ನಾನು ಒಂದೇ ಒಂದು ಅವತ್ತು ಅಂದ್ಕೊಂಡು ಹೋಗಿದ್ದು, ಏನಾದರೂ ಮಾಡಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು. ನಾನು ಒಂದು ಕೆಲಸಕ್ಕೆ ಸೇರೋದಕ್ಕಿಂತ ಹೆಚ್ಚಾಗಿ ನಾನು 100 ಜನಕ್ಕೆ ಕೆಲಸ ಕೊಡುವಂಥ ಒಂದು ಶಕ್ತಿ ನನಗೆ ದೇವರು ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ 5:30 ಹಿಡಿದು ಇವತ್ತು ರಾತ್ರಿ 11 ಗಂಟೆ ತನಕ ದುಡಿತೀನಿ. ನಾನು ಕಾಯಕವೇ ಕೈಲಾಸ ಅನ್ನೋ ಒಂದು ತಂತ್ರವನ್ನು ಇಟ್ಕೊಂಡು ನಾನು ದುಡಿತಾ ಇದ್ದೀನಿ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಯಾರು ಉನ್ನತಿ ಬೆಳೆದಿದ್ದಾರೆ, ಯಾರು ಕಷ್ಟ ದಿನಗಳು ನೋಡಿರ್ತಾರೆ, ಅವರು ಉನ್ನತಿ ಬೆಳೆದಿದ್ದಾರೆ. ಮೋಸ್ಟ್ಲಿ ನನ್ನ ಕಷ್ಟ ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ನಾನೇನ್ ಮಾಡಿದೀನಿ ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ನಾವು ಹೇಳಕ್ಕೂ ಹೋಗಲ್ಲ. ಸಪೋಸ್ ನಮ್ಮ ಮಕ್ಕಳಿಗೆ ಹೇಳೋದು ನಿನ್ನಡೆ ಬರ ಅದು ಗೊತ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಒಂದು ಎರಡು ವಿಚಾರಗಳು ಚೆನ್ನಾಗಿರಬೇಕು, ಸ್ವಾಮಿನಿಷ್ಠೆ ಮತ್ತು ಕರ್ತವ್ಯ ನಿಷ್ಠೆ ಅಂತ. ನಾವು ಯಾರನ್ನು ಮೆಚ್ಚಿಸಬೇಕಾಗಿಲ್ಲ. BYM ಮೇಡಮ್ ಬರ್ತಾರೆ ಅವ್ರಿಗೋಸ್ಕರ ಪಾಠ ಮಾಡೋದು, ಅವ್ರಿಗೋಸ್ಕರ ಬೇರೆ ಇದು ಮಾಡೋದು, ಯಾರನ್ನು ಮೆಚ್ಚಿಸಬೇಕಾಗಿಲ್ಲ. ಯಾಕೆಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಜನ ಸಪೋರ್ಟ್ ಮಾಡ್ತಾರೆ, ಇವತ್ತು ಒಳ್ಳೇದಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಶಾಲೆನೇ ಮುಖ್ಯವಾದ ಕಾರಣ. ಯಾಕೆಂದ್ರೆ ಒಳ್ಳೆಯವರು ಬಂದಿದ್ದರಿಂದ ಮೇಡಮ್ನವ್ರು ಬಂದು ಇಲ್ಲಿ ಇನ್ನೂ ಬೆಳವಣಿಗೆ ಹೆಚ್ಚಿಗೆ ಪೋಷಣೆ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಒಳ್ಳೆ ಗುಣನೂ ನಾವು ನಿಜವಾಗ್ಲೂ ಎಲ್ಲರೂ ಸ್ಮರಿಸಬೇಕು. ಮೊದಲನೇ ಸರಿ ಇಂಗ್ಲಿಷ್ ಮಾಧ್ಯಮಗಳಿಗೆ ಅವಕಾಶ ಕೊಟ್ಟಿದ್ದು ಈ ವರ್ಷದಲ್ಲಿ BYM ಮೇಡಮ್ನವ್ರು ಅಧಿಕಾರ ಕೊಟ್ಟಿದ್ದು, ಕೊಟ್ಟ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ, ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಹೆಚ್ಚಿಗೆ ದುಡಿತಾರೆ ಇದಕ್ಕೆ ಬೇರೆ ಏನು ಬೇಕಾಗಿಲ್ಲ. ಯಾರು ನಿಷ್ಠೆಯಾಗಿ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಪ್ರಚಾರಕ್ಕೆ ಗೊತ್ತಿಲ್ದಿರಾನೆ ಅವ್ರ ಪ್ರಚಾರದಲ್ಲಿ ಬರ್ತಾರೆ.